ಯಾರು ಸರ್ ನೀವು? ಕಷ್ಟದ ಪರಮಾವಧಿ ಅದು, ನಾವೆಲ್ಲ ಬದುಕಿದ್ದು ಮರೆಯೋಕ್ಕಾಗದೇ ಇರೋದು. ನನ್ನ ಜೀವಮಾನ ಪೂರ್ತಿ ನಮ್ಮಪ್ಪ ಸತ್ತಂತ ಆ ದಿನ ನಮ್ಮಪ್ಪನಿಗೆ ಮಣ್ಣು ಮಾಡೋದು ದುಡ್ಡಿಲ್ಲ ನನಗೆ ಇಲ್ಲ. ಅವಾಗ ನಮ್ಮ ಅಕ್ಕನ ಹತ್ರ ಒಂದು ಚೈನ್ ಇಟ್ಕೊಂಡಿರ್ತಾಳೆ, ನಮ್ಮ ಅಕ್ಕ ಕತ್ತಿಗೆ ಹಾಕಿರ್ತಾಳೆ, ಅದನ್ನು ತಗೊಂಡೋಗ್ಬಿಟ್ಟು ಅಡ ಮಾಡಿಬಿಟ್ಟು ನಮ್ಮ ಅಪ್ಪನ ಶವ ಸಂಸ್ಕಾರ ಮಾಡ್ತಾಳೆ. ಮನುಷ್ಯನಿಗೆ ಅವಮಾನಗಳನ್ನು ದಕ್ಕಿಸ್ಕೊಳ್ಳುವಂಥ ಶಕ್ತಿ ಇದ್ದವನು ಬದುಕ್ತಾನೆ. ನೀನು ಫೈನಾನ್ಸಿಯಲ್ ಇರ್ಬೋದು, ನೀನಲ್ಲಿ ನೀನು ಕಲಾವಿದ ಅಲ್ಲ, ನೀನು ಕಲಾವಿದ ತುಂಬ ಕಷ್ಟ. ಹೀಗೆ ಮಾತಾಡಬೇಕಾದ್ರೆ ನನಗೂ ಅಂಶಲೆಕ್ಕಾಗಿ ಸ್ವಲ್ಪ ಮಾತು ಶುರುವಾಯಿತು. ಅವ್ರು ನೀನು ಹಂಗಲ್ಲ ಅಂತ ಇದೆಯಲ್ಲ, ನೀನೊಂದು ಆಕ್ಟ್ ಮಾಡು. ನಾನಂದೆ ನಾನು ಫೈನಾನ್ಸಿಯಲ್, ನಾನು ಕಲಾವಿದ ಅಲ್ಲ, ಮತ್ತು ಕಲಾವಿದನ ಅಲ್ಲ ಅಂದರೆ ನೀನು ಕಲಾವಿದನ ಬಗ್ಗೆ ಮಾತಾಡೋಕ್ಕೋಗಲ್ಲ. ಯಾರನ್ನ ಯಾವಾಗ ಕಲಾವಿದೆ ತಾಯಿ ಒಪ್ಕೋತಾಳೆ ಗೊತ್ತಿಲ್ಲ, ನನ್ನನ್ನು ಒಪ್ಪು. ನೂರ 97 ಜಾತಿಗಳಿದೆ, ಅವೆಲ್ಲ ಕಾಯಕ ಸಮಾಜದಿಂದ ನಮ್ಮಂಗೇನೆ. ಆದರೆ ಅದ್ರ ಮೊದಲನೇ ಸ್ಥಾನದಲ್ಲಿ ವಿಶ್ವಕರ್ಮ. ನೀವು ಜ್ಞಾಪಕ ಮಾಡಿ, 1/4 ಕೋಟಿ ಸಂಪಾದನೆ ಮಾಡೋರು ಕುತ್ಕೊಂಡಿರೋನು, ನಾನು ಇದನ್ನೆಲ್ಲ ಮಾಡಕ್ಕೆ ಹೋಗ್ತೀನಿ, ಒಂದು ದುಮುಕು ಬಿಡ್ತೀನಿ ಗಣಪತಿ, ಪೂರ್ತಿ ಸಮಾಜನ ಮೈಮೇಲೆ ಹಾಕೊಂಡ್ಬಿಡ್ತೀನಿ. ಈ ವರ್ಷ ನಾನು ನಮ್ಮ ಸಮಾಜದ ಸಂಘಟನೆಗೆ ಬಂದು 25 ವರ್ಷ ಆಯಿತು, ಕೋಟಿಗಟ್ಟಲೆ ಕಳ್ಕೊಂಡೆ ನಾನು. ಇವತ್ತಿಗೂ ನಮ್ಮ ಸಮಾಜದವರಿಂದ ಒಂದು ರೂಪಾಯಿ ನನ್ನ ಜೀವನದಲ್ಲಿ ನಾನು ತಗೊಂಡಿಲ್ಲ. ನಾನು ಸ್ವಾರ್ಥಕ್ಕೆ ಸಮಾಜನ ಬಳಸ್ಕೊಳ್ಳೋ ಅಂತ ಐಡಿಯಾ ನನಗೆ ಬಂದ ದಿನಾನೇ ನನಗೆ ಸಾವು ಬರಲಿ ಅಂತ ಬಯಸೋಣ. ಪಂಚ ಕಸಬುಗಳನ್ನ ಈ ಭೂಮಿಗೆ ಪರಿಚಯ ಮಾಡಿಸೋದ್ನಲ್ಲ ಆ ಭಗವಂತನ ಮಗ. ಕುರುಬ ಸಮಾಜದ ನಂತರ ಜನಸಂಖ್ಯೆಯಲ್ಲಿ ನಮ್ಮ ಸಮಾಜ ಇದೆ. ಈ ರಾಜ್ಯದಲ್ಲಿ 40 ಲಕ್ಷ ಜನ ಇದ್ದೇವೆ ನಾವು. ನೋಡಿ, ದೇವರು ಕಲಾವಿದನ ಮತ್ತೆ ನನ್ನ ವ್ಯವಹಾರವನ್ನ ಹೆಂಗ್ ಕಟ್ ಮಾಡ್ತಾನೆ ಅಂದ್ರೆ, ಇಲ್ಲೊಂದು ಕಾರ್ಯಕ್ರಮ ಇಟ್ಟು ಅಲ್ಲಿಗೆ ಕರ್ಸ್ಕೋತಾನೆ, ಮಧ್ಯದಲ್ಲಿ ಆಕ್ಸಿಡೆಂಟ್ ಮಾಡ್ತಾನೆ. ನಾನು ಕೂತಿರೋಷ್ಟು ಜಾಗ ಬಿಟ್ಟು ಬೇರೆ ಎಲ್ಲಾನು ಕ್ಲೋಸ್ ಆಗುತ್ತೆ. ಹೋಗ್ಬಿಟ್ರಿ ಅಂತ ಹೇಳಿ ನೀವು ದುಡ್ಡು ತಗೊಂಡಿರೋರೆಲ್ಲರೂ ಕನಿಷ್ಕ ಹೋಟ್ಲಲ್ಲಿ ಪಾರ್ಟಿ ಮಾಡ್ಬಿಟ್ಟು ನನ್ನ ಸಾವನ್ನ ಬಯಸುವಂತ ವ್ಯವಹಾರ ನಾನು ಮಾಡ್ತಾ ಇದ್ದೀನಲ್ಲ ಅಂತ ಆಗೋಯ್ತಲ್ಲ. ಇದಾಗ್ತದೆ ಐಸಿಯುನಲ್ಲಿ ಹಾಕ್ತಾರೆ, ಪಕ್ಕದಲ್ಲೆಲ್ಲ ಎಮರ್ಜೆನ್ಸಿ ಕೇಸ್ಗಳು ಇರ್ತದೆ. ನಾನು ಹಿಂಗೆ ಕಂಡುಬಿಟ್ಟು ನೋಡ್ತೀನಿ, ಒಬ್ಬ ಇದ್ದವನು ಇನ್ನೊಂದು 1/2 hour, 2 hour, 3 hour ಇರಲ್ಲ. ಏನಾಯಿತು ಅಂತ ಹೇಳ್ತೀನಿ, ಸತೋದರು ಅಂತಾರೆ. ಹೀಗೆದ್ರೆ ನನ್ನನ್ನು ಬಾಡಿನ ಸ್ಪಂಜಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಆ ನರಕ ಇದೆಯಲ್ಲ ನನಗೆ,